ಹಲೋ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಫಿನ್ ಆಲನ್ ಇವತ್ತಿನ ಮ್ಯಾಚಲ್ಲಿ ಡೆಬ್ಯೂ ಮಾಡೋದು 100% ಖಚಿತ ಕಣ್ರಿ. ನೋಡಿದ್ರಿ ಹೋದ ಸಲ ಸಿ ಎಸ್ ಕೆ ವಿರುದ್ಧ ಬ್ಯಾಟಿಂಗಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಇತ್ತು ಆರ್ ಸಿ ಬಿಗೆ ಅಂತ. ಇವಾಗ ನಂಬರ್ 3 ಇಲ್ಲಾಂದರೆ ಓಪನರ್ ಆಗಿ ಕಣಕ್ಕೆ ಇಳಿಯೋ ಚಾನ್ಸ್ ಇದೆ. ಆರ್ ಸಿ ಬಿ ಟೀಮಿಂದನೂ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ, ಫಿನ್ ಆಲನ್ ಇವತ್ತಿನ ಮ್ಯಾಚಲ್ಲಿ ಡೆಬ್ಯೂ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅಂತ. ಸ್ಟೇಡಿಯಂ, ದೊಡ್ಡ ಸ್ಟೇಡಿಯಂಲ್ಲಿ ಡೆಬ್ಯೂ ಮಾಡ್ತಾರೆ. ಅದು ಐ ಪಿ ಎಲ್ಗೆ ಮತ್ತು ಆರ್ ಸಿ ಬಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ಆರ್ ಸಿ ಬಿ ಟೀಮಲ್ಲಿ ಒಬ್ಬ ಹಾರ್ಡ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್ ಬೇಕು, ಅದು ರೈಟ್ ಹ್ಯಾಂಡರ್ ಗುರು ಬೆಂಕಿಯಾಗಿ ಆಡ್ತಾರೆ. ಪ್ಲಸ್ ನಿಮಗೆ ವಿಕೆಟ್ ಕೀಪಿಂಗ್ ಆಪ್ಷನ್ಸ್ ಕೂಡ ಇದೆ. ವಿಕೆಟ್ ಕೀಪರ್ಸ್ಗಳು ಒನ್ ಆಫ್ ದ ಬೆಸ್ಟ್ ಫೀಲ್ಡರ್ ಅಂತ ಪ್ರೂವ್ ಆಗಿದೆ. ಅಥವಾ ಎ ಬಿ ಡಿವಿಲಿಯರ್ಸ್ ವಿಕೆಟ್ ಕೀಪಿಂಗ್ ಮಾಡಲಿ, ಇವರು ಫೀಲ್ಡಿಂಗು ಕೂಡ ಮಾಡ್ಬೋದು. ಒಂದು ಚೇಂಜ್ನ ಮಾಡಲೇಬೇಕು. ಡ್ಯಾನಿಯಲ್ ಕ್ರಿಶ್ಚಿಯನ್ಗೆ ಎಷ್ಟು ಸಲ ಚಾನ್ಸ್ ಕೊಡ್ತೀರಾ ಗುರು? ಕೊಡ್ರಿ ಗುರು, ಫಿನ್ನಲ್ ನನಗೆ ಯೂತ್ ಕೊಡ್ರಿ. ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಒಂದು ಕಡೆ ನೋಡೋಣ, ಕ್ಲಿಕ್ ಆಗ್ತೀರ ಅಂದರೆ ನಮ್ಮ ಟಾಪ್ ಆರ್ಡ್ರಲ್ಲಿ ಫಿನ್ ಆಲನ್ ಅವರು ಇವತ್ತು ಬರಲೇಬೇಕು. ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಪ್ರಕಾರ ಫಿನ್ ಆಲನ್ ಅವರು ಇವತ್ತಿನ ಮ್ಯಾಚಲ್ಲಿ ಬರಬೇಕಾ ಬರಬಾರ್ದ ಅಂತ. ಡೆಲ್ಲಿ ವಿರುದ್ಧ ಸೂಪರ್ವಾಗಿ ಆಡ್ತಾರೆ. ಏನಕ್ಕಪ್ಪ ಅಂದರೆ ಅವಿಶ್ ಖಾನ್, ಫಂಗಿಸ್ ಅವ್ರ ರಬಡ ಎಲ್ಲ ಜೆನ್ಯೂನ್ ಪೇಸಲ್ಲಿ ಆಗ್ತಾರೆ. ನಮ್ಮ ಫಿನ್ ಆಲನ್ ಅವರು ಪೇಸ್ಗೂ ಚೆನ್ನಾಗಿ ಆಡ್ತಾರೆ, ಸ್ಪಿನ್ಗೂ ಚೆನ್ನಾಗಿ ಆಡ್ತಾರೆ. ಅಹಮದಾಬಾದ್ ವಿಕೆಟಲ್ಲಿ ಸ್ಪಿನ್ನಿಂಗ್ ಟ್ರ್ಯಾಕ್ ಥರ ಇತ್ತು ಫಸ್ಟ್ ಮ್ಯಾಚು. ಇವತ್ತು ಯಾವ ಟ್ರ್ಯಾಕ್ ಕೊಡ್ತಾರೆ, ಯಾವ ಪಿಚ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಆರ್ ಸಿ ಬಿಗೆ ಒಂದು ಎಲ್ಲ ಒಂದು ಕಡೆ ಪ್ಲಸ್ ಪಾಯಿಂಟ್ ಇದೆ. ಏನಕ್ಕೆ ಪ್ಲಸ್ ಪಾಯಿಂಟ್ ಅಪ್ಪ ಅಂದರೆ, ವಿರಾಟ್ ಕೊಹ್ಲಿ ಅಹಮದಾಬಾದ್ ಪಿಚ್ಚಲ್ಲಿ ಒಂದು ಒಳ್ಳೆ ಫಾರ್ಮಲ್ಲಿ ಇದ್ದರು, ಸೂಪರ್ವಾಗಿ ಆಡಿದ್ರು. ಟಿ ಟ್ವೆಂಟಿ ಅಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟಿ ಟ್ವೆಂಟಿ ಮ್ಯಾಚಸ್ಸಲ್ಲಿ ವಿರಾಟ್ ಕೊಹ್ಲಿ ಅವರು ನಂಬರ್ 1 ಅಂದರೆ ಟಾಪ್ ರನ್ ಗೆಟರ್ ಆದರು. ಸೂಪರ್ವಾಗಿತ್ತು ಎಲ್ಲ ಮ್ಯಾಚಸ್ಗಳು ಕೂಡ. ಇವತ್ತು ಡೆಲ್ಲಿ ವಿರುದ್ಧ ಮ್ಯಾಚಸ್ಸಲ್ಲಿ ಫಿನ್ ಆಲನ್ ಅವರು ಡೆಬ್ಯೂ ಮಾಡೋದು ಆಲ್ಮೋಸ್ಟ್ ಖಚಿತ ಕಣ್ರಿ. ಸೂಪರ್ವಾಗಿ ಆಡ್ತಾರೆ. ಎ ಬಿ ಡಿವಿಲಿಯರ್ಸ್ ಕೂಡ ಅಂದಿದ್ದಾರೆ ಫಿನ್ ಆಲನ್ ಒಬ್ಬ ಎಕ್ಸೈಟಿಂಗ್ ಎಂಡ್ ಟ್ಯಾಲೆಂಟ್ ಯಂಗ್ ಟ್ಯಾಲೆಂಟ್ ಅಂತ. ನಾನು ಕೂಡ ಕಾತುರದಿಂದ ಕಾಯ್ತಿದ್ದೀನಿ ಹೇಗೆ ಆಡ್ತಾರೆ, ಹೇಗೆ ಡೆಬ್ಯೂ ಮಾಡ್ತಾರೆ ಅಂತ. ಇವಾಗ ಮತ್ತೊಂದು ಚಾನ್ಸ್ ಕೊಟ್ಟರೆ ಡ್ಯಾನಿಯಲ್ ಕ್ರಿಶ್ಚಿಯನ್ಗೆ ಮತ್ತೊಂದು ಅವಕಾಶ ವೇಸ್ಟ್ ಆದಂಗೆ. ಒಂದು ಕಡೆ ಅವರು ಬೌಲಿಂಗು ಕೂಡ ಮಾಡಲ್ಲ, ನಮ್ಮ ಫಿನ್ ಆಲನ್ ಅವರು ಬೆಸ್ಟ್ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಮತ್ತು ಫಾಸ್ಟ್ ಡ್ಯಾನ್ಸ್ ಇದೆ ಗುರು, ಕ್ವಿಕ್ಕು ಝಕ್ ಅಂತ ಒಂದು ಬಟ್ ಅಂತ ಹೊಡಿತಾರೆ, ಸ್ಟ್ರೈಟು ಹೊಡಿತಾರೆ, ಸ್ಕ್ವಯರು ಹೊಡಿತಾರೆ, ಮತ್ತು ಸ್ವೀಪ್ ಕೂಡ ಹೊಡಿತಾರೆ. ಅಮಿತ್ ಮಿಶ್ರಾ ಮತ್ತು ಅಕ್ಷರ್ ಪಟೇಲ್ ಅವರ ಬೌಲಿಂಗ್ಗೆ ಸವಾಲಾಗಿ ನೀಡ್ತಾರೆ. ಒಂದು ಚೇಂಜಸ್ನ ಮಾಡಲೇಬೇಕು. ಅವರು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಡೆಲ್ಲಿ ಕ್ಯಾಪಿಟಲ್ಸು ಇವತ್ತು ಫಿನ್ ಆಲನ್ ಆಡ್ತಾರೆ ಅಂತ. ನಾವು ಆ ಎಕ್ಸ್ ಫ್ಯಾಕ್ಟರ್ನ ತೊಗೊಂಬಂದು ಎಕ್ಸ್ ಪ್ಲೇಯರ್ನ ತೊಗೊಂಬಂದ್ರೆ ಈ ಸಲ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸುಲಭವಾದ ಜಯ ಸಾಧಿಸ್ಬೋದು. ಆದರೆ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಗೆದ್ದಾದ್ಮೇಲೆ ಫೀಲ್ಡಿಂಗನ್ನು ನಾವು ಚೂಸ್ ಮಾಡಿದ್ರೆ ಇವತ್ತು ಮ್ಯಾಚು ನಾವೇ ಗೆದ್ದಂತಾಗುತ್ತೆ. ಕಮೆಂಟಲ್ಲಿ ತಿಳಿಸಿ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಇವತ್ತಿನ ಮ್ಯಾಚು ಅಂತ. ಮತ್ತು ಫಿನ್ ಆಲನ್ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಡೆಬ್ಯೂ ಮಾಡ್ತಾರಾ ಮಾಡಲ್ವಾ ಒಂದು ಪ್ರಶ್ನೆಯಾಗಿದೆ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ ನಾವು ಕೊಡೋ ಇನ್ಫಾರ್ಮೇಷನ್ ನಮ್ಮ ಟೆಲಿಗ್ರಾಮ್ ಚಾನಲ್ಲೂ ಕೂಡ ಸಿಗುತ್ತೆ. ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ. ಬೇಗನೆ ಬೇಗನೆ ಜಾಯ್ನ್ ಆಗ್ತಾ ಬನ್ನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀ ರೀತಿ ಗೆಳೆಯರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವೀಡಿಯೋಗೂ ಇದೇ ಥರ ಯಾವಾಗಲೂ ನಿಮ್ಮ ಸಪೋರ್ಟ್.